ಇಷ್ಟತ್ತು ನೀವೆಲ್ಲ ಕೊಟ್ಟಿದ್ದಕ್ಕೆ, ನೀವೆಲ್ಲ ಸಹಾಯ ಮಾಡಿದ್ದಕ್ಕೆ, ನೀವೇನ್ ಒಂದೊಂದು ರೂಪಾಯಿ ನನಗೆ ಸಹಾಯ ಮಾಡ್ತಿದ್ದೀರಲ್ಲ, ಆ ಸಹಾಯದ ಹಣವನ್ನ ಉಳಿಸಿ ಬರೋಬರಿ 4 ಎಕರೆ ಸೊಂಡೆಗುಪ್ಪ ಗ್ರಾಮದಲ್ಲಿ ನಾನು 4 ಎಕರೆ ಜಾಗ ತಗೊಂಡಿದ್ದೀನಿ. ಅದು ಅನಾಥರಿಗೋಸ್ಕರ, ಅನಾಥರಿಗೋಸ್ಕರ ಚಾಲೆಂಜ್. ಇವತ್ತು ಯೋಗೇಶ್ ಒಂದು ಚಾಲೆಂಜ್ ಮಾಡ್ತಿದ್ದಾರೆ ಈ ಏರಿಯಾದಲ್ಲೇ ಓಡಾಡಿರೋನಾಗಿ, ನಾನು ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ನನ್ನ ಹೆಸರಲ್ಲಾಗಿರ್ಬೋದು, ನನ್ನ ಹೆಂಡತಿ ಹೆಸರಲ್ಲಾಗಿರ್ಬೋದು, ನನ್ನ ಫ್ಯಾಮಿಲಿ, ನನ್ನ ತಮ್ಮ, ನನ್ನ ಅಣ್ಣ, ಯಾರ ಹೆಸರು ಕೂಡ ಒಂದು 30-40 ಸೈಟ್ ಇದ್ರು ಕೂಡ ಅವ್ರ ಮನೇಲಿ ನಾನು ಜೀತದಾಳಾಗಿ ದುಡಿತೀನಿ ಈ ಡೇಟ್ ವರ್ಗುನು. ಈ ಡೇಟ್ ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಯಾರಾದ್ರೂ ಪ್ರೂವ್ ಮಾಡಿ, ಯಾರಾದ್ರೂ ಪ್ರೂವ್ ಮಾಡಿ, ನನ್ನ ಉಸಿರಿರೋವರೆಗೂ ಅವ್ರ ಮನೇಲಿ ಜೀತದ ಕೆಲಸ ಮಾಡ್ತೀನಿ. ಯಾಕೆ ಅಂದ್ರೆ ನನ್ಗೆ ಅಷ್ಟು ಜನ ಸಹಾಯ ಮಾಡಿದ್ನ, ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತೇಳಿ 4 ಎಕರೆ ಜಾಗ ಖರೀದಿ ಮಾಡಿ ಆ ಜಾಗವನ್ನ ಅನಾಥಾಶ್ರಮದ ಹೆಸರಿಗೆ ಬಂದು ಅಲ್ಲಿ ಬರೋಬ್ಬರಿ 5,000 ಜನ ನಿರಾಶ್ರಿತರೆಂಬ ದೇವರ ಮಕ್ಕಳನ್ನ ಸಾಕ್ಬೇಕು. ಹಾಗೆ ಸಾಕಷ್ಟು ಜನ ವಿದ್ಯೆ ಸಿಗದೆ ಒದ್ದಾಡ್ತಿದ್ದಾರೆ, ಅಂದ್ರೆ ಬಡ ಕೂಲಿ ಕಾರ್ಮಿಕರು ಮಕ್ಕಳಾಗಿರ್ಬೋದು, ಸಾಕಷ್ಟು ಜನ ತಂದೆ ತಾಯಿ ತಂದೆನ ಕಳ್ಕೊಂಡಿರ್ತಾರೆ, ತಾಯಿನ ಕಳ್ಕೊಂಡಿರ್ತಾರೆ, ಎಜುಕೇಶನ್ ಮಾಡಕ್ ಆಗ್ತಿರಲ್ಲ. ಅಂತ ವ್ಯಕ್ತಿಗಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡಬೇಕು ಅಂತೇಳಿ 1ರಿಂದ 10ನೇ ತರಗತಿವರೆಗೂ ಶಾಲೆಯ ಅಂದ್ರೆ ವಿದ್ಯಾ ಅಂದ್ರೆ ಓದ್ಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಅದ್ಭುತವಾದಂತ ಕೆಲಸ ಮಾಡಿದೀನಿ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ, ನಿಜವಾಗ್ಲೂ ಹೇಳ್ತಿರೋ ಸತ್ಯ ಅನ್ಸಿದ್ರೆ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ.